ನಮ್ಮ ಜೊತೆಗೆ ಮಂಗಳೂರಿನ ಕೆಪಿಟಿಯ ವಿದ್ಯಾರ್ಥಿ ಮಂಜುನಾಥ್ ಅವರಿದ್ದಾರೆ. ದಯವಿಟ್ಟು ಮಂಜುನಾಥ್ ನಿಮ್ಮ ಅನಿಸಿಕೆ ಏನು? ನೆರೆದಿರುವ ಸರ್ವರಿಗೂ ಶುಭ ಸಂಜೆಯ ಶುಭನವನಗಳು. ಮೊಟ್ಟ ಮೊದಲಾಗಿ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆ ಜಾರಿಗೆ ತಂದಂತಹ ಕರ್ನಾಟಕ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ಎಸ್ ಬೊಮ್ಮಾಯಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ನನಗೆ ಈ ಸ್ಕಾಲರ್ಶಿಪ್ ಉಂಟಲ್ಲ, ಅನ್ಎಕ್ಸ್ಪೆಕ್ಟೆಡ್ ಬಂದದ್ದು. ಹೇಗಂತ ಹೇಳಿದ್ರೆ, ನಾನು ನಾರ್ಮಲ್ ಆಗಿ SSP ಅಂತ ಹೇಳಿದ್ದೆ ಪೋರ್ಟಲ್, ಅಲ್ಲಿ ನಾನು ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೆ. ನಾನು ಒಂದಿನ ರಾತ್ರಿ ನೈಟ್ ಸ್ಕಾಲರ್ಶಿಪ್ ಸ್ಟೇಟಸ್ ಚೆಕ್ ಮಾಡಲಿಕ್ಕೆ ಅಂತ ಹೋದೆ. ಆವಾಗ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆ ಡಿಪಾರ್ಟ್ಮೆಂಟ್ ಅಲ್ಲಿ ಆ್ಯಡ್ ಆಗಿತ್ತು. ನೋಡಿ ತುಂಬ ಸಂತೋಷಪಟ್ಟೆ ಸರ್. ಅದನ್ನು ನನ್ನ ತಂದೆಗೆ ಹೇಳ್ದೆ. ಹೋಗಿ ತಂದೆ ಹೇಳಿದರು, ಇದು ತುಂಬ ಖುಷಿ ಆಯಿತು ತಂದೆ. ಯಾಕಂತ ಹೇಳಿದರೆ, ನಮ್ಮ ಊರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗ್ರಾಮ ಜಮ್ಮನಗಟ್ಟಿ. ಅಲ್ಲಿ ಮೊದಲು ನಾವು ಕೃಷಿ ಮಾಡ್ತಿದ್ರು ನಮ್ಮ ತಂದೆ. ಅಲ್ಲಿ ಕೃಷಿ ಅಷ್ಟು ಲಾಭ ಸಿಗ್ತಿರಲಿಲ್ಲ. ಸೊ ಹಾಗಾಗಿ ನನ್ನ ತಂದೆ ವಲಸೆ ಬಂದರು ಮಂಗಳೂರಿಗೆ. ಇವಾಗ ಪ್ರಸ್ತುತವಾಗಿ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ ಸರ್. ಈ ಸ್ಯಾಂಕ್ಷನ್ ಆದ 2500 ಅಮೌಂಟ್ ಏನಿದೆ ಸ್ಯಾಂಕ್ಷನ್ ಆದಾಗ, ಇದು ತುಂಬ ಚಿಕ್ಕ ಅಮೌಂಟ್ ನಂಗೆ ಅನಿಸಿತ್ತು ಸರ್. ಮಾತ್ರ ಯಾವಾಗ ನನಗೆ ಅದು ಒಂದು ಇನ್ಸಿಡೆಂಟ್ ಸರ್, ನನಗೆ ಯಾವಾಗ ನನ್ನ ಅಣ್ಣನ ಒಂದು ತಮ್ಮನ ಅದು ಸ್ಕೂಲ್ ಫೀಸ್ ಕಟ್ಟಲಿಕ್ಕಿತ್ತು ಸರ್, ಸ್ಕೂಲ್ ಮತ್ತು ಕಾಲೇಜ್ ಫೀಸ್. ಈಗ ಅಣ್ಣನ ಕಾಲೇಜ್ ಫೀಸ್ ಕಟ್ಟಿದ್ವಿ 30,000 ಅರೌಂಡ್ ಇತ್ತು ಸರ್. ಇವಾಗ ತಮ್ಮನ ಕಾಲೇಜ್ ಫೀಸ್ ಕಟ್ಟಲಿಕ್ಕೆ ಸೊ ಅಮೌಂಟ್ ಇರಲಿಲ್ಲ, ಮತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಮನೆಯಲ್ಲಿ. ಸೊ ಹಾಗಾಗಿ ಹೋದ ಸಲ ಕೊರೋನಾ ಬಂದಿದ್ದಾಗಿ ನಾ ಹಾಫ್ ಆಫ್ ಆಗಿ ಸ್ಕೂಲ್ನವರು ಕಟ್ಟಲಿಕ್ಕೆ ಹೇಳಿದರು. ಸೊ ನಾ ಹಾಫ್ ಅಮೌಂಟ್ ತೊಗೊಂಡೋದೆ ಸರ್. ಅಮ್ಮ ಹೇಳಿದ್ರು ಇಷ್ಟು ತೊಗೊಂಡೋಗು ಕಟ್ಟು ಅಂತ ಹೇಳಿದರು. ಅಲ್ಲಿ ಹೋದಾಗ ನನಗೆ ಅವ್ರು ಹೇಳಿದ್ರು ಫುಲ್ ಅಮೌಂಟ್ ಕಟ್ಟಬೇಕು ಅಂತ ಹೇಳ್ಕೊಂಡು. ಆವಾಗ ನಾನು ಫುಲ್ ಶಾಕ್, ನಾನು ಹೈಯಲ್ಲಿ ಹಣ ಇಲ್ಲ, ಮಂಡಳಿ ಹಣ ಇಲ್ಲ ಸರ್. ಆವಾಗ ನನಗೆ ನೆನಪಾಯಿತು, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆಯಿಂದ ಬಂದ ಹಣ 2500 ಏನಿತ್ತು. ಆವಾಗ ನನಗೆ ಅದರ ಬೆಲೆ ಗೊತ್ತಾಯ್ತು ಸರ್. ಫಸ್ಟಿಗೆ ಅದು ಚಿಕ್ಕ ಅಮೌಂಟ್, ಎಂತ ಮಾಡಿ ಅದ್ರಲ್ಲಿ ಎಂತ ಆಗ್ತದೆ. ಸೊ ಹಾಗೆ ಇತ್ತು ಚಿಂತೆ. ಯಾವಾಗ ನನಗೆ ಅದರ ಬೆಲೆ ಗೊತ್ತಾಯ್ತು 2500 ಎಲ್ಲ ಮಾತಾಡು ಗೊತ್ತಾಯ್ತಲ್ಲ, ಆವಾಗ ನನಗೆ ಅನಿಸ್ತು ಯಾವುದೇ ಹಣ ಅದು 1 ರೂಪಾಯಿ ಆಗಲಿ 2 ರೂಪಾಯಿ ಆಗಲಿ ಪ್ರತಿಯೊಂದು ಯಾವ ಸ್ಕಾಲರ್ಶಿಪ್ ಬಂದರೆ ಸಹ ಅದಕ್ಕೆ ನಾವು ಬೆಲೆ ಕೊಡಬೇಕು, ಅದನ್ನು ಕರೆಕ್ಟಾಗಿ ನಾವು ಉಪಯೋಗ ಮಾಡಿಕೊಳ್ಬೇಕು. ಧನ್ಯವಾದಗಳು ಸರ್. ಭಾಳ ಒಳ್ಳೆಯ ಮಾತುಗಳನ್ನು ಹೇಳಿದ್ಯಾ. ಪ್ರತಿ ಒಂದು ರೂಪಾಯಿ ಬೆಲೆ ಬಾಳದ್ದು, ಪ್ರತಿ ಒಂದು ಸಮಯದ ಒಂದೊಂದು ಗಳಿಗೆಯೂ ಬಹಳ ಮಹತ್ವ. ಸಮಯ ದುಡ್ಡಿನಕ್ಕಿಂತ ಬಹಳ ಮುಖ್ಯ, ಅರ್ಥ ಮಾಡ್ಕೋ. ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ, ಸಮಯ ಪ್ರಜ್ಞೆ ಇರಬೇಕು ನಿಮಗೆ. ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವ ನಿಮ್ಮ ಗುಣಧರ್ಮ ಆಗ್ಬೇಕು, ಹ್ಯಾಬಿಟ್ ಆಗ್ಬೇಕು. ಯಾರು ಸಮಯವನ್ನು ಸದುಪಯೋಗ ಮಾಡಿಕೊಳ್ತಾರೆ ಜೀವನದಲ್ಲಿ ಯಶಸ್ವಿ ಆಗ್ತಾರೆ. ಸಮಯ ನಿಮ್ಮ ಗುಲಾಮ ಆಗಬೇಕು, ನೀವು ಸಮಯದ ಗುಲಾಮ ಆಗಬಾರ್ದು. ನಿಮ್ಮ ಹಣೆ ಬರವನ್ನು ನೀವೇ ಬರಿಬೇಕು, ಇನ್ನೊಬ್ಬರಿಗೆ ಬರೆಯೋಕ್ಕೆ ಅವಕಾಶ ಕೊಡಬಾರ್ದು. ಗೊತ್ತಾಯ್ತಾ? ಒಳ್ಳೇದಾಯ್ತು, ಒಳ್ಳೆ ಕೆಲಸ ಮಾಡಿದ್ಯಾ. ನಿಮ್ಮಲ್ಲೊಂದು ಕೋರಿಕೆ ಇದೆ ಸರ್. ಹೇಳಿ. ನಮ್ಮದು ಕರ್ನಾಟಕ ಗೌರ್ಮೆಂಟ್ ಬೈಟಿಕ್ ಮ್ಯಾಂಗ್ಳೂರ್ ಕಾಲೇಜ್ ಸರ್, ಡಿಪ್ಲೊಮಾ ಕಾಲೇಜ್. ಪ್ರತಿಯೊಂದು ಗೌರ್ಮೆಂಟ್ ಕಾಲೇಜ್ ಸಹ ಪ್ರೈವೇಟ್ ಕಾಲೇಜ್ ಸರ್ ಮಾಡಿಫೈ ಮಾಡ್ಬೇಕು ಸರ್. ಹೈ ಟೆಕ್ನಾಲಜಿ ತಂದ್ಬಿಟ್ಟು ಈ ವರ್ಷ ಎಲ್ಲ ಪಾಲಿಟೆಕ್ನಿಕ್. ಒಳ್ಳೆ ಒಳ್ಳೆ ಕ್ವಶನ್ ಕೇಳಿದ್ಯಾ. ಈ ವರ್ಷ ಎಲ್ಲ ಪಾಲಿಟೆಕ್ನಿಕ್ ಅನ್ನು ಅಪ್ಗ್ರೇಡ್ ಮಾಡುವಂತ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇನ್ನು 4-5 ತಿಂಗಳಲ್ಲಿ ಅಪ್ಗ್ರೇಡೇಷನ್ ಪ್ರಾರಂಭ ಆಗ್ತದೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.